ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಭಟ್ಕಳದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ತಾಲೂಕು ನಾಮಧಾರಿ ಸಮಾಜ ಭಟ್ಕಳ ವತಿಯಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಭಟ್ಕಳ ತಾಲೂಕಿನ ಶ್ರೀ ತಿರುಮಲ ವೆಂಕಟರಮಣ ಸಭಾಭವನದಲ್ಲಿ ಶಿಕ್ಷಣ ಪ್ರೇಮಿಗಳು ಭಟ್ಕಳ ತಾಲೂಕಾ ನಾಮಧಾರಿ ಸಮಾಜ ಭಟ್ಕಳ ವತಿಯಿಂದ 2023-24 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಶಿಕ್ಷಣ ಪ್ರೇಮಿಗಳಾದ ಶಿವಾನಂದ ನಾಯ್ಕ್, ನಾವು ಕಾಣಿಕೆ ಹುಂಡಿಯ ಪರಿಕಲ್ಪನೆಯೊಂದಿಗೆ 3 ವರ್ಷದ ಹಿಂದೆ ಈ ಕಾರ್ಯಕ್ರಮವನ್ನು ಶುರು ಮಾಡಿದಾಗ ಪ್ರಥಮ ವರ್ಷದಲ್ಲಿ 30 ಶೈಕ್ಷಣಿಕ ನಿಧಿಯ ಹುಂಡಿಯಿಂದ 50,000 ರೂಪಾಯಿಯನ್ನ ಸಂಗ್ರಹಿಸಿ, ಜೊತೆಗೆ ಸಮಾಜ ಬಾಂಧವರು ನೀಡಿದ 2 ಲಕ್ಷ ರೂಪಾಯಿ ಒಟ್ಟುಗೂಡಿಸಿ 20 ವಿದ್ಯಾರ್ಥಿಗಳಿಗೆ ತಲಾ 5,000 ರೂಪಾಯಿಯನ್ನ ನೀಡಿದ್ದೆವು. ಈ ಸಂಘಟನೆಯ ಮೂಲಕ ಮುಂದಿನ ದಿನದಲ್ಲಿ ಇನ್ನೂ ಮಹತ್ತರ ಶೈಕ್ಷಣಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗುತ್ತದೆ. ಅದಕ್ಕೆ ಸಮಾಜದ ಸಹಕಾರ ಅಗತ್ಯವಾಗಿದೆ ಎಂದರು. 2021-22 ಸಾಲಿನಲ್ಲಿ ಪ್ರಾರಂಭವಾಗಿದ್ದು ಸುಮಾರು 50,000 ಅಮೌಂಟ್ ಅದರಲ್ಲಿ ಕಲೆಕ್ಷನ್ ಆಯಿತು. ಅದರಿಂದ ಕಲೆಕ್ಷನ್ ಆದ ಅಮೌಂಟನ್ನು ಅದರ ಜೊತೆಗೆ ಮತ್ತೆ ಹೆಚ್ಚುವರಿಯಾಗಿ ದಾನಿಗಳು ಕೂಡ ದೇಣಿಗೆ ನೀಡಿದರು. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಅಮೌಂಟ್ ಡೊನೇಷನ್ ಒಟ್ಟಾಯಿತು. ಸುಮಾರು 130 ವಿದ್ಯಾರ್ಥಿಗಳಿಗೆ ಅದರಿಂದ ಆ ವರ್ಷ ಕೊಟ್ವಿ. ಅದರ ನಂತರ ನೆಕ್ಸ್ಟ್ ಇಯರು ಇದು ಖಾಲಿ ಶಿರಾಲಿ ಭಾಗ ಮಾತ್ರ ಸೀಮಿತ ಮಾಡಿದ್ರೆ ಸರಿಯಾಗುವುದಿಲ್ಲ. ಇದು ಟೋಟಲ್ ಯಾಕಂತ ಹೇಳಿದ್ರೆ ಅವಾಗ ಭಟ್ಕಳ ಭಾಗದಲ್ಲೂ ಕೂಡ ನಮ್ಮ ಸ್ನೇಹಿತರಿದ್ರು, ಇದು ಭಟ್ಕಳಕ್ಕೂ ಕೂಡ ಅದರ ವಿಸ್ತಾರ ಮಾಡಬೇಕು ಅಂತ ಹೇಳಿದ್ರು. ಅವಾಗ ಭಟ್ಕಳ ಭಾಗದಲ್ಲೂ ಕೂಡ ಸೇರಿಸ್ಕೊಂಡು ಸುಮಾರು ಆ ವರ್ಷ ನೆಕ್ಸ್ಟ್ ಇಯರ್ 2022-23 ಸಾಲಿನಲ್ಲಿ ಸುಮಾರು 100 ಡಬ್ಬಗಳನ್ನು ನೀಡಿದ್ವಿ. ಅದರಿಂದ ಸುಮಾರು 100 ಡಬ್ಬಗಳಿಂದ 1.5 ಲಕ್ಷಕ್ಕೂ ಹೆಚ್ಚು ಶೈಕ್ಷಣಿಕ ನಿಧಿಯಿಂದ ಸಂಗ್ರಹ ಆಯಿತು. ಅದರ ಜೊತೆಗೆ ಸುಮಾರು ಜನ ಅಂದರೆ ಎಷ್ಟೋ ಮಂದಿ ತಂದೆ ತಾಯಿ ಇಲ್ಲಿದ್ದಂತಹ ಮತ್ತು ಮನೆಯಲ್ಲಿ ದುಡಿಯುವ ಕೈಗಳಿದ್ದಂತಹ ವಿವರಗಳನ್ನು ನಮಗೆ ಬರ್ತಾ ಇತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಿವೃತ್ತ ಶಿಕ್ಷಕರು ಹಾಗೂ ನಾಮಧಾರಿ ಸಮಾಜದ ಮಾಜಿ ಅಧ್ಯಕ್ಷರಾದ ಡಿಬಿ ನಾಯ್ಕ್, ನಾವು ಚಿಕ್ಕವರಿದ್ದಾಗ ನಾಮಧಾರಿ ಸಮಾಜ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಸಮಾಜವಾಗಿತ್ತು. ಆಗ ನಮಗೆ ಒಂದು ಹೊತ್ತಿನ ಊಟಕ್ಕೂ ಕೊರತೆ ಇತ್ತು. ತಾಳೆ ಹಿಟ್ಟಿನ ಗಂಜಿಯನ್ನೇ ಕುಡಿದು ಬದುಕಬೇಕಾದ ಪರಿಸ್ಥಿತಿ ಇತ್ತು. ಈಗ ಕಾಲ ಬದಲಾಗಿದೆ. ಜನರು ಆರ್ಥಿಕವಾಗಿ ಸುಧಾರಿಸುತ್ತಿದ್ದಾರೆ. ಎಲ್ಲ ಸೌಲಭ್ಯಗಳು ಇದೆ. ಜೊತೆಗೆ ಬಡ ವಿದ್ಯಾರ್ಥಿಗಳ ಸಹಾಯಕ್ಕಾಗಿ ಇಂತಹ ಅನೇಕ ಸಂಘಟನೆಗಳು ಕಾರ್ಯಪ್ರವೃತ್ತವಾಗಿದೆ. ಇದೆಲ್ಲದರ ಅನುಕೂಲ ಪಡೆದು ನಾವು ಉತ್ತಮವಾಗಿ ವ್ಯಾಸಂಗ ಮಾಡಿ ಜೀವನದಲ್ಲಿ ಸಾಧನೆ ಮಾಡಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ನಾಮಧಾರಿ ಸಮಾಜದ ಅಧ್ಯಕ್ಷರಾದ ಅರುಣ್ ನಾಯ್ಕ್ ಮಾತನಾಡಿ, ತಾವು ಮುಂದಿನ ದಿನಗಳಲ್ಲಿ ಸಮಾಜ ನೆನಪಿಟ್ಟುಕೊಳ್ಳುವಂತಹ ಕಾಣಿಕೆಯನ್ನ ಕೊಡುವುದಾಗಿಯೂ, ಸಮಾಜದಿಂದ ಸಹಾಯವನ್ನ ಪಡೆದುಕೊಂಡ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಏನಾದರೂ ಸಹಾಯ ಮಾಡಬೇಕು. ವಿದ್ಯಾರ್ಥಿಗಳು ಮೊಟ್ಟ ಮೊದಲನೆಯದಾಗಿ ತಾವು ಬೆಳೆದು ದೊಡ್ಡವರಾದ ಮೇಲೆ ನಮ್ಮನ್ನ ಕೈ ಹಿಡಿದು ಬೆಳೆಸಿದ ತಂದೆ ತಾಯಿಗಳನ್ನ ಗೌರವದಿಂದ ನೋಡಿಕೊಳ್ಳಬೇಕು ಎಂದರು. ಆದರೆ ನಾವು ಒಂದು ಹಂತಕ್ಕೆ ಹೋದಾಗ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು, ಸಮಾಜಕ್ಕೆ ಏನಾದರೂ ಕೊಡಬೇಕು,
ಸಮಾಜಕ್ಕೆ ಏನು ಕೊಡ್ಲಿಕ್ಕಾಗಿ ನಾವೇನಾದ್ರೂ ಒಂದು ತೆಗೆದಿಡ್ಬೇಕು. ಈಗಾಗಲೇ ಅವರು ನಮಗೇನು ಗಾಡಿಗೆ ಏನು ಒಂದು ಉಂಡಿಯನ್ನು ಇದು ಶೈಕ್ಷಣಿಕ ಒಂದು ಉಂಡಿಯನ್ನು ಕೊಟ್ಟಿದ್ದಾರೆ, ಅದರಲ್ಲಿ 1 ರೂಪಾಯಿ ಹಾಕಿದ್ರು ಸಾಕಾಗ್ತದೆ. ಆದ್ರೆ ನಾವು ಅದನ್ನು ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಬೇಕಾಬಿಟ್ಟಿ ಖರ್ಚುಗಳನ್ನು ಮಾಡ್ತಾರೆ. ಆದ್ರೆ ಸಮಾಜಕ್ಕಾಗಿ ಏನಾದ್ರು ಕೊಡ್ಬೇಕು ಅಂತಂದ್ರೆ ಅದು ಕೊಡ್ಲಿಕ್ಕೆ ಯಾರು ಇಷ್ಟ ಇರ್ತಾರೆ ಅಲ್ಲ. ಎಲ್ಲರದ್ದು ಈಗ ಆರ್ಥಿಕ ಸುಧಾರಣೆ ಇದೆ, ಕೆಲವರದ್ದು ದುಡ್ಡಿದೆ ಕೊಡ್ಲಿಕ್ಕೆ ಮನಸ್ಸಿಲ್ಲ, ಕೆಲವರದ್ದು ದುಡ್ಡಿಲ್ಲ ಅವ್ರಿಗೆ ಕೊಡ್ಲಿಕ್ಕೆ ಮನ್ಸುಟ್ಟು ದುಡ್ಡಿಲ್ಲ, ಇಂಥ ಒಂದು ಪರಿಸ್ಥಿತಿ ಇದೆ. ಅದಕ್ಕಾಗಿ ಸಮಾಜ ಯಾವತ್ತೂ ನಿಮ್ಮೊಟ್ಟಿಗೆ ಇರ್ತದೆ. ನೀವು ನಮ್ಮೊಟ್ಟಿಗೆ ಯಾವತ್ತು ಕೈ ಜೋಡಿಸಿ ನಾವು ಇಂಥದ್ದೆಲ್ಲ ಕಾರ್ಯಕ್ರಮವನ್ನು ಮಾಡ್ತಾನೆ ಇರುವ, ಮತ್ತೆ ಅತಿ ಬಡವರಿಗೆ ನಮ್ಮಿಂದ ಏನು ಸಹಾಯ ಬೇಕು ನೀವು ಯಾವತ್ತೂ ಬನ್ನಿ. ಈ 24 ಗಂಟೆ ಯಾವತ್ತು ಬೇಕಾದರೂ ನಮ್ಮ ಹತ್ರ ಬನ್ನಿ, ನಾವು ಅದಕ್ಕೆ ಸಹಾಯ ಮಾಡಲಿಕ್ಕೆ ರೆಡಿ. ಯಾಕಂದ್ರೆ ಮೊದಲು ನಾನು ಸಹ ಈ ಸಮಾಜದಲ್ಲಿ ಎಲ್ಲೂ ತೊಡಸ್ಕೊಂಡು ಕಾರ್ಯಕ್ರಮದ ಭಾಗವಾಗಿ ಸಮಾಜವನ್ನ ಬಲಾಢ್ಯಗೊಳಿಸುವ ನಿಟ್ಟಿನಲ್ಲಿ ಶ್ರಮಿಸಿದ ಹಿರಿಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ರಾಘವೇಂದ್ರ ನಾಯ್ಕ್, ಆರ್ಕೆ ನಾಯ್ಕ್, ರವಿ ನಾಯ್ಕ್, ಈರಪ್ಪ ನಾಯ್ಕ್, ಭವಾನಿ ಶಂಕರ್, ಶಿವಾನಂದ ನಾಯ್ಕ್, ಕೆಆರ್ ನಾಯ್ಕ್, ಪಾಂಡುರಂಗ ನಾಯ್ಕ್ ಮತ್ತಿತರರು ಹಾಜರಿದ್ದರು. ವಿಸ್ಮಯ ನ್ಯೂಸ್, ಈಶ್ವರ್ ನಾಯ್ಕ್, ಭಟ್ಕಳ.